सर नमस्कार, तम हेसर? नवीन जैन। मन हेसर? दीपा जी। दीपा जी, यहाँ पुरसभेद आय्के सर? यहाँ पुरसभे मुनिसिपालिटी के जी एफ सी एम सी पुरसभे आय्के सर? इपत्ेलने वार्ड। इपत्ेलने वार्ड ऐसी हेगनता सर? ಈಗಂದ್ರೆ ನಾನು ಲಾಸ್ಟ್ ಅನ್ನು ನಿಂತು ಸೋತೋಗಿದ್ದೀನಿ. ಈಗ ಲೇಡೀಸ್ ವಾರ್ಡಲ್ಲಿ ನಮ್ಮ ಮಿಸ್ಸೆಸ್ನ ಕಂಟೆಸ್ಟ್ ಮಾಡಿದೆ. 150 ಓಟಲ್ಲಿ ನಾವು ಗೆದ್ದಿದ್ದೀವಿ. 150 ಓಟಿಂದ ಗೆದ್ದಿರಾ ಸರ್? ಯಾವ ಪಕ್ಷದಿಂದ ತಮ್ಮಂತ ಗುರುಸ್ಕೊತಾ ಇದ್ದೀರಾ ಸರ್? ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯಿಂದ ಗುರುಸ್ಕೊತಾ ಇದ್ದೀರಾ? ಹೌದು ಸರ್. ತಮಗೆ ರಾಜಕೀಯಕ್ಕೆ ಬರಕ್ಕೆ ಸ್ಫೂರ್ತಿ ಏನು ಸರ್? ನಾನು ರಾಜಕೀಯ ಎಬಿವಿಪಿ ಇಂದ ನಾನು ಪಾಲಿಟಿಕ್ಸ್ ಅಲ್ಲಿ ಸೇರಬೇಕು ಅಂತ ಹೇಳಿ ನನಗೆ ಬಹಳ ಇಷ್ಟ ಇತ್ತು. ಆಗ ನಾನು ಎಬಿವಿಪಿ ಅಲ್ಲಿ ಇರುವಾಗ ಬಿಜೆಪಿ पक्ष के बंद सेरबिटो नम सीनियर गुरु के जफल और जो सेरक नानु पक्षदे पक्ष के कार्य या कार्य ना होंगे पाको ना किस एस्टु वर्ष तम राजकीय तुडस्कीर सर? एस्टु वर्षदे एक्सपीरियंस सर तम राजकीय नन के नानु 15 वर्षदिंद एक्सपीरियंस 15 इयर्स इन एक्सपीरियंस इन द एक्सपीरियंस ಸರ್ ತಮ್ಮ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರೆ? ನಮ್ಮ ಗುರುಗಳು ಇದ್ದಾರೆ. ಅವರ ಹೆಸರಲ್ಲಕ್ಕೆ ಇಷ್ಟಪಡ್ತೀರಾ ಸರ್? ಹಾ ಹೇಳ್ತೀನಿ ಹೇಳಿ. ನಮ್ಮ ಗುರುಗಳು ಇದ್ದಾರೆ, ವಿಕ್ರಮಾದಿತ್ಯನ್, ಸುರೇಶ್ ನಾರಾಯಣ್ ಕುಟ್ಟಿ, ಮಾಜಿ ಶಾಸಕರಿಗೆ ಎಲೆಕ್ಷನ್ಗೆ ನಿಲ್ಲಕ್ಕೆ ವೆಂಕಟೇಶ್ ಅಂತ ಇದ್ರು, ಕೆ ವಿ ರಮೇಶ್ ಟೈಗರ್ ಅಂತ ಇದ್ರು. ಅವರೆಲ್ಲ ಪಕ್ಷದಲ್ಲಿ ಪಾರ್ಸಾದಿ ಸ್ವಾಮಿ ಇವರೆಲ್ಲ ನಮಗೆ ಹಿರಿಯರು ಸರ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮುಖಾಂತರ? ಅವರೆಲ್ಲ ಪಕ್ಷದಲ್ಲಿ ಕ್ಲೀನ್ ನೀಟ್ ಕ್ಲೀನ್ ಅಂಡ್ ನಾನ್ ಕರಪ್ಷನ್. ನಾನ್ ಕರಪ್ಷನ್ ಅಂದ್ರೆ ಯಾರತ್ರ 1 ರೂಪಾಯಿ ತಗೊಂಡಿಲ್ಲ ಪಕ್ಷದಲ್ಲಿ. ಕಾರ್ಯಕ್ರಮ ಮಾಡಕ್ಕೇನೋ ಅವರು ಅವರು ಏನು ಸಿದ್ಧದಲ್ಲಿ ಮಾಡ್ತಾ ಇದ್ರು, ನಾವು ಅದೇ ಸಿದ್ಧದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನ್ ಕರಪ್ಟೆಡ್ ಮೈ ಲೀಡರ್ ಸರ್, ನಾನ್ ಕರಪ್ಟೆಡ್ ಸರ್. ನಿಮ್ಮ ವಾರ್ಡಿನ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಮೇನ್ ಆಗಿ ಒಂದು ಓವರ್ ಟ್ಯಾಂಕ್ ಬೇಕು. ವಾರ್ಡ್ ಅಲ್ಲಿ ನೀರೇ ಇಲ್ಲ. ನೀರಂದ್ರೆ ನೀರಿಗೆ ಅಷ್ಟು ಕಷ್ಟ ಇದೆ ಈ ಇಡಿ ಕೆಜಿಎಫ್ ಅಲ್ಲಿ. ಎಲ್ಲಿ ಅಷ್ಟು ಕಷ್ಟ ಇಲ್ಲ ಅಂದ್ರೂ ವಾರ್ಡ್ ನಂಬರ್ 27 ನಲ್ಲಿ ಅಷ್ಟು ಕಷ್ಟ ಇದೆ. ಏನೋ ಅದಕ್ಕೆ ಏನೇ ಕೆಲಸಗಳು ಕೈಗೊಂಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಓವರ್ ಹೆಡ್ ಟ್ಯಾಂಕ್ ಮಾಡಿಸ್ಬಿಟ್ಟು ಕರೆಕ್ಟ್ ಆಗಿ ಜಿಯಾಲಜಿಸ್ಟ್ ಅವರು ಬಂದು ಇಲ್ಲಿ ಕರೆಕ್ಟ್ ಆಗಿ ಜಿಯಾಲಜಿಸ್ಟ್ ಬಂದು ನೋಡಕ್ಕೆ ಯಾರು ಇಲ್ಲ. ಸುಮ್ಮನೆ ಬರ್ತಾರೆ, ಏನೋ ಇಲ್ಲಿ ನೀರಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಜಿಯಾಲಜಿಸ್ಟ್ ಯಾರು ಕರೆಕ್ಟ್ ಆಗಿ ಇಲ್ಲ ಮಾಡೋರು. ಒಟ್ಟಾರೆ ಹೇಳಬೇಕು ಅಂದ್ರೆ ನಿಮ್ಮ ವಾರ್ಡಿನ ಸಮಸ್ಯೆ ಇದೆ, ಸಮಸ್ಯೆನ ನೀವು ಆದಷ್ಟು ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೀರಾ? ಹೌದು ಸರ್. ಪ್ರಮುಖವಾಗಿ ನಿಮ್ಮ ವಾರ್ಡಿನ ಬೇರೆ ಏನು ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್ ಅಭಿವೃದ್ಧಿಗೆ? ಯೋಜನೆಗಳು ಇಲ್ಲಿ ನಮ್ಮ ಟೋಟಲ್ ಕೆಜಿಎಫ್ ಎಂಟೈರ್ ಕೆಜಿಎಫ್ ಅಲ್ಲಿ ಸೆಂಟ್ರಲ್ ಇರೋ ಹಾರ್ಟ್ ಆಫ್ ದಿ ಸಿಟಿ ವಾರ್ಡ್ ನಂಬರ್ 27. ಹಾರ್ಟ್ ಆಫ್ ದಿ ಸಿಟಿ ಅಂದರೆ ನಮ್ಮ ಮಾಜಿ ಶಾಸಕರು ಇಬ್ಬರು, ಭಕ್ತವಚಲಂ ಅವರು, ಎಸ್ ರಾಜೇಂದ್ರನ್ ಅವರು, ಅವರೆಲ್ಲ ನಮ್ಮ ವಾರ್ಡ್ ಅಕ್ಕದ ಪಕ್ಕದಲ್ಲಿನೇ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಇದ್ದಾರೆ. ಆ ವಾರ್ಡಲ್ಲಿ ಏನಂದರೆ ಎಲ್ಲ ಸ್ವಲ್ಪ ಅನುಕೂಲ ಮಾಡಬೇಕಂದ್ರೆ ಸ್ವಲ್ಪ ಹೈಟೆಕ್ ಆಗಿ ಮಾಡಬೇಕು ಸಿಟಿಯಲ್ಲಿ ಇರೋದಕ್ಕೆ. ಬೇರೆ ವಾರ್ಡ್ಗಳಿಂದ ಇದರಲ್ಲಿ ಎಲ್ಲ ಟೋಟಲಿ ಫುಟ್ಪಾತ್ಗಳು, ಡ್ರೈನೇಜ್ಗಳು, ರೋಡ್ಸ್ಗಳು ಎಲ್ಲ ಸ್ವಲ್ಪ ಹೈಟೆಕ್ ಆಗಿ ಮಾಡಿದ್ರೆ ಒಳ್ಳೆ ಇದಿರುತ್ತೆ ಸರ್. ರಾಜಕೀಯ ಅಲ್ಲದೆ ಬೇರೆ ಯಾವ ಸಂಘ ಸಂಸ್ಥೆಯಲ್ಲಿ ತಮ್ಮಂತಾವ್ ತೊಡಸ್ಕೊಂಡಿದ್ದೀರಾ ಸರ್? ನಾನು ಈ ಲಾತೂರಲ್ಲಿ ಒಂದು ಸಮಸ್ಯೆ ಆಯಿತು, ಅಲ್ಲಿ ಹೋಗಿದ್ದೀನಿ. ಸುನಾಮಿ ಆಗೋದಲ್ಲಿ ಅಲ್ಲಿನ ನಾವು ನಮ್ಮ ಜೈನ್ ಮಿತ್ರಗಳು ಜೈನ್ ಯುವಕ ಮಂಡಲ್ ಸೇವಾ ಸಂಘದಲ್ಲಿ ಸೇರಿಕೊಂಡು ನಾವು 50 ಲಕ್ಷ ರೂಪಾಯಿ 50 ಲ್ಯಾಕ್ಸ್ ಕಲೆಕ್ಷನ್ ಮಾಡಿ ನಾವು ಯುವಕರು ನಾವು ಅಲ್ಲಿ ಹೋಗಿದ್ದೆ. ಅದರಲ್ಲಿ ನಾನು ಹೋಗಿ ಬಂದಿದ್ದೀನಿ. ಕ್ಯಾಂಪ್ ಜೈನ್ ಫೆಡರೇಷನ್ ಕ್ಯಾಂಪ್, ಆ ಕ್ಯಾಂಪಲ್ಲಿ ನಾವು ಆರ್ಗನೈಸ್ ಮಾಡಿ ಸೀರ್ಕಾಲಿಯಲ್ಲಿ ಕ್ಯಾಂಪ್ ಹಾಕಿ ವೇಲಾಂಗಣಿಗೆ ಹೋಗಿದ್ದೀವಿ. ವೇಲಾಂಗಣಿಯಲ್ಲಿ ಅಲ್ಲಿ ಸ್ಟೌಸು, ಅವರವ್ರಿಗೆ ಏನು ಡೈಲಿ ಯುಟೆನ್ಸಿಲ್ಸ್ ಏನೇನು ಬೇಕಲ್ಲ 50 ಲಕ್ಷ ರೂಪಾಯಿಗೆ ಏನೇನು ಬರುತ್ತೆ ನಾವು ಅಲ್ಲಿ ಕೊಟ್ಟಿದ್ದೀವಿ. ಇಂಥ ಕಾರ್ಯಕ್ರಮ ಮಾಡಿದ್ದೀವಿ. ಆಮೇಲೆ ಜೈನ್ ಯುವಕ ಮಂಡಳಲ್ಲಿ ಐ ಕ್ಯಾಂಪ್ಸ್ ಅಲ್ಲಿ ನಾವು ಇದು ಮಾಡಿದ್ದೀವಿ. ಬ್ಲಡ್ ಡೊನೇಷನ್ ಎಲ್ಲಿ ಯಾರಿಗೆ ರಕ್ತ ಬೇಕಂದ್ರೂ ನೀವು ಕೆ ಜಿ ಎಫ್ ಅಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗಿ ರಕ್ತ ಬೇಕಂತ ಹೇಳಿದ್ರು ಅವರೇ ನವೀನ್ ಜೈನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ರಕ್ತ ನಿಮಗೆ ಏನು ಗ್ರೂಪ್ ಬ್ಲಡ್ ಬೇಕೋ ಅವ್ರು ಅರೇಂಜ್ ಮಾಡ್ತಾರೆ ಅಂತ ಹೇಳಿ ನಮ್ಮ ನಂಬರ್ ಕೊಡ್ತಾರೆ ಪೇಷಂಟ್ಸ್ಗೆ. ಆವಾಗ ನಾವು ಎಲ್ಲಿನ ಹೋಗಿ ನಮ್ಮ ಚೈನ್ ಲಿಂಕ್ ಒಂದಿದೆ ಅವ್ರಿಗೆ ನಾವು ಎಲ್ಲಿಂದ ಫೋನ್ ಮಾಡಿದ್ರೆ ರಾತ್ರಿ 1 ಗಂಟೆನೋ ಬಂದು ಬ್ಲಡ್ ಕೊಡ್ತಾರೆ.
ಎಷ್ಟು ಯೂನಿಟ್ ಬ್ಲಡ್ ಬೇಕು ಅಷ್ಟು ಯೂನಿಟ್ ನಾವು ಕೊಡ್ತೀವಿ ಅದು ಇವತ್ತೂ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಮಿತ್ರ ಒಬ್ಬರು ಇದ್ದಾರೆ ಜಗ್ಗಿ ಜಗ್ಗಿ ಅಂತ ಅವರು ಗೋಲ್ಡ್ ಸ್ಮಿತ್ ಜಗ್ಗಿ ಆಚಾರಿ ಅವ್ರಿಗೇನೋ ಫೋನ್ ಮಾಡಿಬಿಟ್ರೆ ಇಮಿಡಿಯೇಟ್ ಎಷ್ಟು ಜನ ಬೇಕಂದ್ರೂ ಅವರು ಬ್ಲಡ್ಗೆ ಅರೇಂಜ್ ಮಾಡ್ತಾರೆ ಅಂತ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾರ ಹತ್ರ ನಾವು ಯಾವುದಕ್ಕೆ ಎಕ್ಸ್ಪೆಕ್ಟ್ ಮಾಡಿ ಹೋಗಲ್ಲ ಈ ಕೆಲಸ ಮಾಡಿದ್ರೆ ಅವ್ರು ದುಡ್ಡು ಕೊಡ್ತಾರೆ ನಾವು ಅದು ಮಾಡಬೇಕಂತ ನಾವು ಹೋಗಲ್ಲ ವಾಲಂಟಿಯರಾಗಿ ನಾವು ಹೋಗಿ ಮಾಡ್ತೀವಿ ಸರ್ ಮೇಡಮ್ ಅವರು ಬೇರೆ ಇನ್ಯಾವ ಸಂಘ ಸಂಸ್ಥೆಗಳಿದ್ದಾರೆ ಸರ್ ಮೇಡಮ್ ಜೈನ್ ಯುವಕ್ ಮಂಡಲ್ ಮಹಿಳೆ ಮಂಡಲ್ ಇದೆ ಅದರಲ್ಲಿ ಇದ್ದಾರೆ ಅದೊಂದರಲ್ಲಿ ಅದೊಂದರಲ್ಲಿ ಇದ್ದಾರೆ ಬೇರೆ ಈ ಸೋಷಿಯಲ್ ವರ್ಕ್ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಯಲ್ಲಿ ಬರ್ತಾರೆ ನಮ್ಮ ಆಂಡರ್ಸನ್ ಪೇಟ್ ನಮ್ಮ ಮನೆ ಇದೆ ಮನೆ ಪಕ್ಕದಲ್ಲಿ ಸ್ಲಮ್ಸ್ ಇದೆ ಆ ಕಡೆ ನಾನು ಕರ್ಕೊಂಡು ಹೋಗ್ತೀನಿ ಆವಾಗ ಹೋಗಿ ಅವ್ರ ಬಡವರಿಗೆ ಬಟ್ಟೆಗಳು ಅದು ಇದು ಕೊಡೋಗೆ ನಾವು ಹೋಗೋ ಟೈಮ್ ಜೊತೆಯಲ್ಲಿ ಬರ್ತೇವೆ ಸರ್ ಈಗ ತಾವೀಗ ಸ್ಥಾನದಾಗ ಬರೋಕ್ಕೆ ತಮಗೆ ಓಟಾಕಿ ಗೆಲ್ಲಿಸಿದಂಥ ಮತದಾರರೇ ಕಾರಣ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ತಮ್ಗೆ ಓಟಾಕಿ ಗೆಲ್ಲಿಸಿದಂಥ ಮತದಾರರಿಗೆ ನನ್ನ ಮತದಾರರು ಬಂದು ಎಲ್ಲ ಕ್ಯಾಸ್ಟ್ ಜನಗಳಲ್ಲಿದ್ದಾರೆ ನಾನು ಎಲ್ಲ ಕಮ್ಯುನಿಟಿ ಪೀಪಲ್ಸ್ ಅಲ್ಲಿ ಇದ್ದಾರೆ ನಮ್ಮನ್ನ ಆಯ್ಕೆ ಮಾಡಿ ಗೆದ್ದಿರೋರು ಎಲ್ಲ ಕ್ಯಾಸ್ಟ್ ಅವ್ರು ಸೇರಿಕೊಂಡು ನಮಗೆ ಓಟ್ ಹಾಕಿದ್ದಾರೆ ಹೆಂಗೆ ಅಂದರೆ ಒಂದೊಂದು ಇದರಲ್ಲಿ ಏನು ಹೇಳ್ತಾರೆ ಬೇರೆ ನಾಯಕರು ಅಂದರೆ ಎಲ್ಲ ಬಂದು ಮೇಯ್ನ್ ಆಗಿ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳಿ ನಮಗೆ ಓಟ್ ಹಾಕಿದ್ರು ಇವಾಗ ಒಳ್ಳೆ ಕ್ಯಾಂಡಿಡೇಟ್ಗೆ ಆಗಿಬಿಟ್ರು ಅಂತ ಹೇಳಿ ನಾನು ಮನೆಯಲ್ಲಿ ಸುಮ್ಮನೆ ಇರಲ್ಲ ನಾನು ನನ್ನ ಕೆಲಸ ಎಷ್ಟು ಕೆಲಸ ಇದೆಯೋ ಅವ್ರು ನನ್ನ ಎಷ್ಟು ವಿಶ್ವಾಸದಲ್ಲಿ ಹಾಕಿದ್ರು ಓಟುಗಳು ಅವ್ರಿಗೆ ಅದಕ್ಕೆ ಆ ವಿಶ್ವಾಸದಿಂದ ಜಾಸ್ತಿ ಇನ್ನೂ ನಾನು ಅವ್ರಿಗೆ ಮಾಡೋಕ್ಕೆ ಹೋಗ್ತೀನಿ ಮೇಡಮ್ ತಾವೇನಕ್ಕೆ ಇಷ್ಟಪಡ್ತೀರಾ ಮೇಡಮ್ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಬೋಲೋ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಮೇ ಕೈ ಬೋಲೋ ಉನ್ನ ವಸ್ತಸ್ ಎಸ್ ಕನ್ ಗೆ ಜೋ ಭಿ ಬೋಲ್ತೆ ಹೈನ್ ಕರ್ತೆ ಹೈನ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿಕ್ಕೆ ತುಂಬ ಧನ್ಯವಾದ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ